ದೇವ್ರ ಫೋಟೋ ಇಟ್ಟಿದ್ದಾನೆ ಇಲ್ಲಿ. ಟೈಮಲ್ಲಿ ತುಂಬಾ ಕಾಮಿಡಿ ವಿಡಿಯೋಸ್ ಮಾಡ್ತಿದ್ರಲ್ಲ, ಚೆನ್ನಾಗಿರ್ತಿತ್ತು, ಅವಾಗಲೇ ಫಾಲೋ ಮಾಡಿದ್ರು. ಬಟ್ ಇದು ಇತ್ತೀಚೆಗೆ ಕಮ್ಮಿ ಆಗೈತಲ್ಲ ವಿಡಿಯೋ, ಅದಕ್ಕೆ ಎಲ್ಲ ಪಿಚ್ ತೋರಿಸ್ಬೇಡ. ನಿಜ ನನಗ್ ಬೇಡ, ನಿಜ ನನಗ್ ಬೇಡ. ಚೌಡಮ್ಮನ್ಗೆ ಕೈ ಮುಗ್ದು, ನಮ್ಮಮ್ಮನ್ಗೆ ಕಾಲ್ ಮುಗ್ದು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ವಿನೋದ್ ಆನಂದ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿರಿ, ಯಾಕೆಂದ್ರೆ ಇರೋದು ಒಂದೇ ಜೀವನ, ಖುಷಿಯಾಗಿರೋಣ. ತುಂಬ ಜನ ಕೇಳ್ತಿದ್ರು ಯಾಕೆ ನೀವೇನು ಮಾಡ್ತಿಲ್ಲ, ಯಾಕೆ ನೀವೇನು ಮಾಡ್ತಿಲ್ಲ ಅಂತ. ಅದಕ್ಕೆ ಇನ್ಮೇಲಿಂದ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿ ಟೊಮೊಟೊ ಬೆಳೀತಾ ಇದ್ದೀನಿ ಅಂತ ಅನ್ಕೊಂಡ್ರ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಒಳ್ಳೆ ಕೆಲಸನ ಸಿಹಿ ಹಂಚೋದ್ರ ಮೂಲಕ ಶುರು ಮಾಡೋಣ ಅಂತ ಇಬ್ಬರಿಗೂ 1 ರೂಪಾಯಿ ಚಾಕ್ಲೇಟ್ ಕೊಡೋಕೆ ಹೋದೆ. ನಮ್ಮ ಅಕ್ಕನ ಮಗಳು ಕೊಡ್ತಾರೋ 1 ರೂಪಾಯಿ ಚಾಕ್ಲೇಟ್ಗೆ ಎಷ್ಟು ಬಿಲ್ಟಪ್ ಕೊಡ್ತಾವನೆ ಅಂತ ಲಾಸ್ಟಲ್ಲಿ ನಮ್ಮ ಅಕ್ಕನ ಮಗ ಕೈ ಕೊಟ್ಟ ಮೇಲೆ ಕೊಡ್ಲೋ ಬೇಡೋ ಅಂತ ಯೋಚನೆ ಮಾಡಿ ಆಮೇಲೆ ಕೈ ಕೊಟ್ಲು. ಸರಿ, ಇವರಿಬ್ರಿಗೆ ಹೇಳಿದ್ರೆ ಏನ್ ಮಾಡ್ತಾರೆ ನೋಡೋಣ ಅಂತ ಇನ್ಮೇಲಿಂದ ನಾನು ವ್ಲಾಗ್ಸ್ ಮಾಡ್ತೀನಿ ಅಂದೆ. ಅದಕ್ಕೆ ನಿನಗಿಂತ ಹಿಂದೆ ಬಂದವರೆಲ್ಲ ಲಕ್ಷ ಲಕ್ಷ ಕೋಟಿ ಕೋಟಿ ದುಡ್ಡು ಮಾಡಿಬಿಟ್ರು, ನೀನು ನೋಡಿದ್ರೆ ಇನ್ನು ಕೋತಿ ಥರ ಆಡ್ಕೊಂಡು ನಿಂತಿದ್ಯಲ್ಲ ಮಮ್ಮ ಅಂತ ಉಗಿದು ಸ್ಕೂಲ್ಗೆ ಹೋದ್ರು. ಸರಿ, ನನ್ನ ಮಾತನ್ನ ನಮ್ಮ ಪಿಂಕಿನಾದರೂ ನಂಬ್ತಾಳ ಅಂತ ನೋಡಿದ್ರೆ, ನಿನ್ನೆ ರಾತ್ರಿ ನನ್ನ ಫೇವ್ರೇಟ್ ಮೊಸಪ್ ಸಾಂಬಾರು ಮಾಡಿದ್ರು ಅಂತ ಬೆಳಬೆಳಗ್ಗೆ ಮುದ್ದೆ ಮಾಡಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಮ್ಮ ಚೌಡಮ್ಮನಿಗೆ ಕೈ ಮುಗ್ದು ನಮ್ಮ ಅಮ್ಮನಿಗೆ ಕಾಲು ಮುಗ್ದು ಹೊರಟೆ. ಸರಿ, ಇನ್ನೇನು ಚನ್ನಪಣ್ಣಕ್ಕೆ ಬಂದಿದ್ದೀನಿ, ಶಿವಾನಂದ ಥಿಯೇಟ್ರ್ ಹತ್ರ ಇದ್ದೀನಿ. ಭೈರತಿ ರಣಗಲ್ ಸಿನಿಮಾ ಹಾಕಿದ್ದಾರೆ. ಎಕ್ಸಾಕ್ಟ್ ಆಪೋಸಿಟಲ್ಲೇ ನನ್ನ ಸ್ನೇಹಿತನ ಒಂದು ಬಟ್ಟೆ ಶೋರೂಮ್ ಇದೆ. ಮೊದಲು ಅಲ್ಲೋಗಿ ಅವನ್ನ ಮಾತಾಡಿಸ್ಕೊಂಡು ಆಮೇಲೆ ಸಿನಿಮಾಗೆ ಹೋಗೋಣ ಅಂತ ಹೇಳಿ ಅವನ ಅಂಗಡಿ ಒಳಗಡೆ ಎಂಟ್ರ್ ಆದೆ. ಹೌದು ಸರ್, ನಮಸ್ತೆ. ಆರಾಮ? ಪಾನದಾರಿಯಲ್ಲಿ ಇಲ್ಲಿ ಗಣೇಶ್ ಅವ್ರಿಗೆ ಸಿಗಲ್ಲ, ಬಗೀರದಲ್ಲಿ ಮುರಳಿ ಅವ್ರಿಗೆ ಸಿಗಲ್ಲ, ಸಪ್ತಸಾಗರದ ಆಚೆಯಲ್ಲಿ ರಕ್ಷಿತ್ ಶೆಟ್ಟಿ ಅವ್ರಿಗೆ ಸಿಗಲ್ಲ ಅಂತ ಯಾವ್ದೋ ಮೀಮ್ಸ್ ಅಲ್ಲಿ ನೋಡ್ದಂಗಿತ್ತು. ಸಿನಿಮಾಗೆ ಚಿತ್ರ ಯಶಸ್ಸು ಕಾಣಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಆಗ್ಬೇಕು. ಶತದಿನೋತ್ಸವ ಆಚರಿಸಲಿ ಅಂತ ಅನ್ನೋದಕ್ಕೆ ಇವೆಲ್ಲ ಯಾವ 50 ಡೇಸ್ ಓಡೋದೇ ಜಾಸ್ತಿ ಇರ್ತದೆ. ಅದ್ರ ಮೇಲೆ ಯಾವೂ ಓಡಲ್ಲ, ಓಡ್ರೆ ದುಡ್ಡಾಗೋಯ್ತು, 1 ವಾರ ಓಡ್ರೆ ಸಾಕು, ಒಳ್ಳೆ ದುಡ್ಡಾಗೋಯ್ತದೆ. ಇನ್ನೇನು ಸಿನಿಮಾ ಶುರು ಆಗಬೇಕು ಅಷ್ಟೊತ್ತು ಹೋಗಿ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೆ. ಹೇಳ್ಬೇಕಲ್ಲ. ಆರಾಮ? ಆರಾಮ್ ಭಾಯ್. ನೀವು ಆರಾಮ? ನೀವು ಆರಾಮ? ಸಿನಿಮಾ ಸೂಪರ್ ಆಗಿತ್ತು, ನೀವೇ ನೋಡ್ಬೋದು ಕ್ರೌಡ್ನ. ತುಂಬ ದಿನ ಆದಮೇಲೆ ನಾನು ನಮ್ಮ ಶಿವಾನಂದ ಥಿಯೇಟ್ರಲ್ಲಿ ಇಷ್ಟು ಜನ ನೋಡ್ತಾ ಇರೋದು. ಹಣ ಗಳಿಸುವ ಬರದಲ್ಲಿಗೆ ಮತ್ತೆ ಗಳಿಸಲಾಗದ ವಯಸ್ಸು ಜಾರಿ ಹೋಗುತ್ತಿದೆ, ಸರಿವೇ ಇಲ್ಲ. ಏನು ಹೇಳುವ ಇಂಥದ್ಕೆ, ಮದುವೆ ಆಗೊಂದು ಮಗ ಅದೆ, ಇವ್ನಿಂಗ್ ಹಾಕೊಂಡವನು. ಜಸ್ಟ್ ಈಗ ತಾನೇ ಭೈರತಿ ರಣಗಲ್ಲು ಸಿನಿಮಾನ ನೋಡ್ಕೊಂಡ್ಬಂದೆ. ಇಡೀ ಕರ್ನಾಟಕದಲ್ಲೇ ಕಣ್ಣಲ್ಲೇ ಆ್ಯಕ್ಟ್ ಮಾಡೋ ಅಂಥ ಏಕೈಕ ನಟ ಅಂದರೆ ಅದು ನಮ್ಮ ಶಿವರಾಜ್ಕುಮಾರ್ ಸರು. ನಿಜವಾಗ್ಲೂ ಅದ್ಭುತವಾದ ಸಿನಿಮಾ. ಆ ಒಂದು FIR ಸೀನ್ ಒಂದಿದೆ, ಅದಂತೂ ಅಲ್ಟಿಮೇಟ್ ಸೀನು, ತುಂಬ ಚೆನ್ನಾಗಿದೆ. ಎಲ್ಲರೂ ಹೋಗಿ ಒಂದ್ಸರಿ ಭೈರತಿ ರಣಗಲ್ಲನ್ನ ನೋಡಿ. ಇದು ಯಾವುದೇ ರೀತಿಯಾದಂಥ ಪೇಯ್ಡ್ ಪ್ರಮೋಷನ್ ಅಲ್ಲ. ಇದ್ರ ಬಗ್ಗೆ ಅವರ ಅಪ್ಪಟ ಅಭಿಮಾನಿಯಾದಂಥ ನನ್ನ ಸ್ನೇಹಿತ ಪ್ರಮೋದ್ ಅವರು ಇವಾಗ ಒಂದೆರಡು ಮಾತಾಡ್ತಾರೆ. ಈಗ ಆಡಿಯನ್ಸ್ಗೆ ಸುಮ್ಮನೆ ಮಾಡ್ತಾರೆ, ಒಂದು ಫೈಟು ಎರಡು ಸಾಂಗು ಎರಡು ಮಾಡಿಬಿಟ್ಟು ಒಂದು ಡ್ಯಾನ್ಸ್ ಮಾಡ್ಬಿಟ್ಟು ಹೋಗೋದಲ್ಲ. ಫೈಟ್ ಮಾಡೋದ್ರ ಜೊತೆಗೆ ಆ್ಯಕ್ಟಿಂಗು ಮಾಡಬೇಕು. ಅದ್ರಲ್ಲಿ ಕಣ್ಣಲ್ಲೇ ಮಾಡ್ತಾರೆ ಅವ್ರ ಆ್ಯಕ್ಟಿಂಗು. ಕ್ಲಾಸು, ಮಾಸು, ಸೆಂಟಿಮೆಂಟು, ಎಮೋಷನ್ ಪ್ರತಿಯೊಂದು ಐತೆ. ಒಳ್ಳೆ ಮೆಸೇಜ್ ಇದೆ. ಒಬ್ಬ ಅಮಾಯಕ ಸಿಡದೇ ಇದ್ರೆ ಏನು ಬೇಕಾದ್ರೂ ಆಗ್ತಾನೆ ಅನ್ನೋಕ್ಕೆ ಭೈರತಿ ರಣಗಲ್ಲೇ ಕಾರಣ. ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ. ಯಾರು ಗೊತ್ತಾಯ್ತಾ? ಇಮೋಷನ್ ಡ್ಯಾಮೇಜ್. ಹವಮಾನ ಹವಮಾನ ಬೇಡ ಸಮೀರ, ಇನ್ನೂ ಜಾಸ್ತಿ ಹವಮಾನ ಬೇಡ. ವಿನೋದಾನಂದ್ ಗೊತ್ತಾ? ಯೂಟ್ಯೂಬ್ ನೋಡ್ತೀಯಾ? ವಿನೋದಾನಂದ್ ಅಂತ ಗೊತ್ತಾ? ನಮ್ಮ ಆತ್ಮೀಯರಪ್ಪ ಇವರೆಲ್ಲ, ಅವೆಲ್ಲ ಕ್ಲಾಸ್ಮೇಟ್ಸ್ಗಳು. ಯೂಟ್ಯೂಬಲ್ಲಿ ಈಗ ಓಪನ್ ಮಾಡು, ವಿನೋದಾನಂದ್ ಅಂತ ಇರುತ್ತೆ. ಅಲ್ಲಿ ಏನೇನು ರೀಲ್ಸ್ ಬರುತ್ತೆ, ಟಿಕ್ಟಾಕ್ ಬರುತ್ತೆ, ಎಲ್ಲ ಇವರೇ ಮಾಡೋದು. ಒಂದು ಸರಿ ತೆಗಿ, ಓಪನ್ ಮಾಡು ಯೂಟ್ಯೂಬು.
ಫೋನ್ ಕೊಟ್ರೆ ಇಡೀ ಇದನ್ನೇ ಜಲಾಡ್ಬಿಡ್ತಾರೆ. ನೀನ್ ನೋಡಿದ್ರೆ ಯಾರು ಅಂತಾನೆ ಗೊತ್ತಿಲ್ಲ ಅಂತೇಳಿ ಹಂಗೆ ಫ್ರೀಯಾಗಿದ್ದಾಗ ನೋಡು ಎಷ್ಟು ವಿಡಿಯೋಗಳವೆ ಅಂತ. ಮಸ್ತನಾಗವೆ ಇತ್ತು ಮಸ್ತಾಗವೆ. ಮನೇಲಿ ಯಾರು ಇಲ್ಲ, ಬೇಗ ಬಾ. ನಾನು ಹೇಳ್ತಾ ಇರೋದಲ್ಲ ಕಂಟೆಂಟ್ ಇರೋದು, ಆಮೇಲೆ ನಾನ್ ಹೇಳ್ತಾ ಇದೀಯ ಅಂತ ಅನ್ಕೊಬಿಟ್ಟಿಯ. ಮನೇಲಿ ಯಾರಿಲ್ಲ ಬಾ ಅಂತ ಅನ್ಕೊಂಡು ನಾನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಫೋನ್ ನೋಡ್ರೆ ಎಲ್ಲಾರು ಏನೇನೋ ಹುಡುಕ್ತಾರೆ, ಸಂಡಿಲಿಯನ್ ನಿಂದ ಹುಡುಗ ಹೋಗ್ತಾರೆ, ರಶ್ಮಿಕಾ ಬಂದಾಣ ಇಲ್ಲ ಯಾರೋ ಒಂದ್ ಕ್ರಿಕ್ ಪಾರ್ಟಿಯಿಂದ ಇದ್ದವಳು ಹೋಗ್ಬಿಟ್ಟಂದ ಯಾಕ ಪುಷ್ಪ ತಗೊಂಡಾಗೋಳ ಮಾಡಿಕೊಂಡು ನೀನ್ ಯಾರು ಅಂತ ಕೇಳ್ತಾನಲ್ಲ. ಪಾಪ ಎತ್ತರ ಕೆಲವರು ಹಂಗೆ ಆಗಿದೆ. ಈಗ ಫೋನ್ ನೋಡಿ ಓಪನ್ ಮಾಡ್ಬಿಟ್ಟು ನೋಡಪ್ಪ ಹಿಂಗೆಲ್ಲ ಹೇಳೋದು ಹಿಂಗೆಲ್ಲ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ, ಮನೇಲಿ ಯಾರಿಲ್ಲಪ್ಪ ಅನ್ನಂಗೆ ಅದಕ್ಕೂ ಕೊಯ್ತದ. ಯಾವ ಊರು ವಿನಯ್? ಚನ್ಪಣ್ಣನ? ಚನ್ಪಣ್ಣದಲ್ಲಿ ಕೆಸ್ತೂರ ಚರ್ಚ್ ರೋಡ. ಸರಿ, ತುಂಬ ಹೊಟ್ಟೆ ಹಸಿತಾಯ್ತು ಅಂತ ಎಲ್ಲಾದರೂ ಹೋಗಿ ಒಂದು ಸ್ವಲ್ಪ ಊಟ ತಿನ್ಕೊಂಬರೋಣ ಅಂತ ಹೋದ್ವಿ. ಹೋಗಿ ದೋಸೆ ತಿನ್ಕೊಂಡು ಮತ್ತೆ ವಾಪಸ್ಸು ಅವನ ಅಂಗಡಿಗೆ ಬಂದ್ವಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ನಿನ್ನ ಬಟ್ಟೆ ಅಂಗಡಿಲಿ ಏನೇನಿದೆ ಅಂತ ಸುಮ್ಮನೆ ಹಂಗೆ ಹೇಳು. ಹಂಗೆ ಸ್ವಲ್ಪ ತೋರ್ಸು, ಹಂಗೆ ಎಲ್ಲ ಬಿಚ್ಚಿ ತೋರಿಸ್ಬೇಡ, ಸುಮ್ಮನೆ ರಿಸ್ಕ್ ಆಗುತ್ತೆ. ಹಂಗೆ ಹಂಗೆ ತೋರಿಸು. ಅದರಲ್ಲಿ ಟೋನ್ ಇದೆ, ಶರ್ಟ್ ಇದೆ, ಪ್ಲೈನ್ ಇದೆ, ಎಲ್ಲ 100% ಕ್ವಾಲಿಟಿನೇ. ಹ್ಞೂ, ಆ್ಯಕ್ಚುಲಿ ನೋಡಿ ಇವಾಗ ನಾನು ಹಾಕಿರೋ ಪ್ಯಾಂಟು ಸೇಮ್ ಅದೇನೆ. ಹಿಂಗೆ ಚೆನ್ನಾಗೈತೆ. ನಿಜ ತಾನೆ? ಹಾಂ, ಸೇಮ್ ಸೇಮ್ ನೋಡಿ ತೋರಿಸು. ಸೇಮ್ ಅದೇ ತಾನೆ ಕ್ವಾಲಿಟಿ, ಸೇಮ್ ನೀವು ಈಗ ಹಾಕಿರೋದೇ. ಯಾವ್ದು ಗುರು ಇದು ಫೋನು? ಒಳ್ಳೆ ಕ್ಯಾಮ್ರಾ ಇದ್ದಂಗದಲ್ಲ ಗುರು, ಶೂಟಿಂಗ್ ಗಿಟಿಂಗ್ ಎಲ್ಲ ಮಾಡ್ಬೋದು ಇದರಲ್ಲಿ, ಸಕ್ಕದಾಯ್ತೆ. ಒಳ್ಳೆ ಪ್ಯಾಂಟ್ ತೋರಿಸೋನೆ. ಯಾಕೆ ಅಂತಂದ್ರೆ ನಾನು ಹಾಕಿರೋ ಪ್ಯಾಂಟ್ ಸೇಮ್ ಬ್ರ್ಯಾಂಡ್. ಸ್ವಲ್ಪ ಟೋರ್ನ್ ಫಾರ್ಮಲ್. ಹ್ಮ್, ಈಗ ರೀಸೆಂಟ್ ಆಗಿ ಹಾಕ್ತಾರದ? ಓಕೆ, ಹ್ಯಾಗಿ ಪ್ಯಾಂಟ್ ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವ್ರ ಫೋಟೋ ಇಟ್ಟಿದ್ದಾನೆ ಇಲ್ಲಿ. ಯಾರ ಅಭಿಮಾನಿ ಆಗಿರ್ಬೋದು, ಆದ್ರೆ ಪ್ರತಿಯೊಬ್ಬರ ಮನೇಲಿ ಅವರಂತೂ ಪಕ್ಕ ಒಂದು ಫೋಟೋ ಅಂತ ಇಟ್ಟಿರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಾ ಎಲ್ಲರ ಮನೇಲಿ ಇಟ್ಟಿದ್ದೀವಿ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನಮ್ಮ ಫ್ರೆಂಡ್ ಸರ್ಕಲ್ ಅಂತ ಎಲ್ಲರ ಅಭಿಮಾನಿ, ಯಾವ ಅಭಿಮಾನಿ ಆಗಿದ್ರು ಅಷ್ಟೇ ಅಪ್ಪು ಸರ್ ಒಂದು ಫೋಟೋ ಇಟ್ಟೇ ಇಟ್ಟಿರ್ತಾರೆ. ರಾಜಕುಮಾರ ಸೂಪರ್. ಎಲ್ಲ ತರ ಇದೆ, ಶರ್ಟ್ಸ್ ಇದೆ, ಇದೆಲ್ಲ ಶರ್ಟ್ಸ್ಗಳು, ಕಾಟನ್ ಶರ್ಟ್ಸ್, ಪ್ರಿಂಟೆಡ್ ಶರ್ಟ್, ಆಲ್ಸೆ ಸಿಗುತ್ತೆ. ಯಾವ್ದು ಚೆನ್ನಾಗಿರಂಗಿದೆ? ಇದು ಟೆಡ್ಡಿ ಬೇರ್ ಶರ್ಟ್, ಇದು ಚೆನ್ನಾಗಿದೆ. ಇದೆಲ್ಲ ಈಗ ಮೂವಿಂಗ್ ಜಾಸ್ತಿ. ಇದೆಲ್ಲ ಪ್ರಿಂಟೆಡ್. ಇದು ಪಾಪ್ಕಾರ್ನ್ ಅಂತ ಶರ್ಟ್, ಪಾಪ್ಕಾರ್ನ್ ಪಾಪ್ಕಾರ್ನ್ ಕ್ಲಾತ್ ಶರ್ಟ್. ಇದು ಜಾಸ್ತಿ ಮೂವಿಂಗ್ ಇರೋದು. ನೆಕ್ಸ್ಟ್ ಈ ತರ ಜಾಕೆಟ್, ಈ ತರ ಫುಲ್ ಓವರ್ಗಳು. ಹ್ಮ್, ಆಕ್ಚುಲಿ ತುಂಬಾ ಚೆನ್ನಾಗಿರುವಂತ ಕಲೆಕ್ಷನ್ಸ್ ಇಟ್ಟಿದ್ದಾನೆ. ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನಮ್ಮ ಚನ್ನಪಟ್ಟಣದ ಬ್ರ್ಯಾಂಡ್ ಫ್ಯಾಷನ್ಗೆ ಬಂದು ಬಟ್ಟೆಗಳನ್ನ ಪರ್ಚೇಸ್ ಮಾಡಿ. ಗಂಡು ಮಕ್ಕಳಿಗೆ ಮಾತ್ರನೇ ಇದು. ಶಿವಾನಂದ ಥಿಯೇಟ್ರ್ ಎಕ್ಸಾಕ್ಟ್ ಆಪೋಸಿಟ್. ಶಿವಾನಂದ ನಿನ್ ಏನಕ್ಕೆ ಇಷ್ಟ ನೋಡಿ, ರಿಂಗ್ ಟೋನ್ ಕೂಡ ಅದೇನೆ. ಆದ್ರೂ ಈಗ ನಾವು ಈಗ ನಮ್ಮ 32 ವರ್ಷ, ಅವ್ರ ಎನರ್ಜಿ ನಾವು ಮ್ಯಾಚ್ ಮಾಡಕ್ ಆಗಲ್ಲ, ಅವರೆಲ್ಲ ಯಾರು ಮಾಡಕ್ ಆಗಲ್ಲ. ಮಕ್ಕಳ ಬಗ್ಗೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ಮತ್ತೆ ಒಂದು ದೊಡ್ಡ ಮನೆಯಿಂದ ರಾಜ್ಕುಮಾರ್ ಮಗ ಅನ್ನೋದು ಒಂದು ಇದು, ಆಗಿನ ಕಾಲದಲ್ಲೂ ಇರೋ, ಈಗಿನ ಕಾಲದಲ್ಲಿ ಇರೋ, ನೆಕ್ಸ್ಟ್ ನಮ್ಮ ಜನರೇಷನ್ಗು ಇರ್ತಾರೆ, ನಮ್ಮ ಮಕ್ಕಳ ಜನರೇಷನ್ಗೂ ಇರೋ ಆಗ್ತಾರೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಎಸ್ಪೆಷಲಿ ಮದರ್ ಸೆಂಟಿಮೆಂಟು, ಈ ಸಿಸ್ಟರ್ ಸೆಂಟಿಮೆಂಟು, ರೌಡಿಸಮ್ ಸಿನಿಮಾಗಳು ನಾನು ತುಂಬ ಲೈಕ್ ಮಾಡ್ತೀನಿ. ಅದಕ್ಕೋಸ್ಕರ ತುಂಬ ನಾವು ಲವ್ ಮಾಡ್ತೀವಿ. ಏನ್ ಮಾಡ್ತೀರಾ ನೋಡಿ, ನಿಮ್ದು ಹೆಂಗೋ ಇಲ್ಲೇ ಇದ್ದೀರಿ, ಏನೋ ಮಾಡ್ಕೊಂಡು ಎಲ್ಲ ಸಕ್ಕೊಂಡಿಗೆ ಮತ್ತೆ ಎಲ್ಲಾನು ಏನೇನೋ ಮಾಡ್ಕೊಂಡಿದ್ದೀರಾ ಆರಾಮಾಗಿ. ಏನೇನೋ ಅಂದ್ರೆ ಏನು ಕೊಲೆ? ಏನು ಸರ್ ನೀವು ಅಂದರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಏನೋ ಮಾಡ್ಕೊಂಡು.
ಅಜ್ಜು ಮಾಡಿದೆ ಬಟ್ ಏನು ಕತ್ ಬಗ್ಗಿಸ್ಕೊಂಡಿದ್ರಲ್ಲ ವಾಯ್ಸ್ ಕೇಳಿದ್ರೆ ಕನ್ಫರ್ಮ್ ಆಯ್ತು ನಿಮ್ಗೆಲ್ಲ ಏನಿಲ್ಲ ಬಿಡಿ ಇಲ್ಲಿ ನೋಡೋಣ ಚೈನ್ ಇಲ್ಲ ನಿಜ ನನಗೆ ಬೇಡ ನಿಜ ನನಗೆ ಬೇಡ ಅಂತ ಆಗಲ್ಲ ಹೇಳಿದ ಬಿಡಿ ಪರವಾಗಿಲ್ಲ ಇಲ್ಲ ಮುಂಚೆ ನೋಡ್ತಿದ್ದೆ ಸ್ವಲ್ಪ ಈಗ ಕಮ್ಮಿ ಆಗಿದೆಯಲ್ಲ ಅದಕ್ಕೆ ಕೇಳೋಣ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತೀನಿ ನಾನು ತಗೊಳ್ಳಿ ಮಾಡ್ಕೊಳ್ಳಿ ಹಾಗೇನಿಲ್ಲ ಕೆಲಸ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಡಿಗ್ರಿ ಟೈಮಲ್ಲಿಂದ ನೋಡ್ತಿದ್ದೆ ನಿಮ್ದು ಆ ಟೈಮಲ್ಲಿ ತುಂಬಾ ಕಾಮಿಡಿ ವಿಡಿಯೋಸ್ ಮಾಡ್ತಿದ್ರಲ್ಲ ಚೆನ್ನಾಗಿರ್ತಿತ್ತು ಆವಾಗಲೇ ಫಾಲೋ ಮಾಡಿದ್ ಬಟ್ ಇದೀಗ ಇತ್ತೀಚೆಗೆ ಕಮ್ಮಿ ಆಗೈತಲ್ಲ ವಿಡಿಯೋ ಅದಕ್ಕೆ ಕೇಳಿದೆ ಅಲ್ಲ ನೋಡಿದ್ಲಿಲ್ಲ ನೋಡಿದೀನಿ ಏನೋ ಫೀಲ್ ಬಂತು ಅಲ್ಲಿಂದ ಆಕ್ಚುಲಿ ನಾನು ಫಾಲೋ ಮಾಡ್ಕೊಂಡು ಅಂದ್ಬಿಟ್ಟು ಮೊಬೈಲ್ ಇಸ್ಕೊಂಡೆ ಆಲ್ರೆಡಿ ಫಾಲೋಯಿಂಗ್ ಇದೆ ನಿಮ್ಮಿಬ್ಬರು ಸಪೋರ್ಟ್ ಇಂದ ಇನ್ನಲ್ಲಿ ಬರುತ್ತೆ ನಾನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಲ್ಲ ಮನೆಗೆ ನೆಮ್ಮದಿ ಬಂದಾಗ ಸಿಕ್ತಂಗೆ ಆಯ್ತದೆ ನಾವ್ ಎಲ್ಲಿಂದ ಹೋಗ್ಬಿಟ್ಟು ಬಂದಿ ಹೋಯ್ತೀವಿ ಮನೆಗೆ ಅವಾಗ ಏನೋ ಒಂದು ನೆಮ್ಮದಿ ಇದಂಗೆ ಇರ್ತದೆ ಇಲ್ಲ ಊರ್ ಸೈಡ್ ಬೆಂಗಳೂರ್ ಕಡೆ ಹೋದ್ರೆ ಸ್ಯಾಲ್ರಿ ಏನ್ ತೊಂದ್ರೆ ಇಲ್ಲ ಸ್ಯಾಲ್ರಿ ಏನ್ ಸ್ಯಾಲ್ರಿ ಸಿಗುತ್ತೆ ಬಟ್ ಅದೇ ಇದಿಲ್ವಾ ಸಾಂಗ್ ರಾಜ್ಕುಮಾರ್ದು ಬಾಳಿನ ಬೆನ್ನು ಅತ್ತಿ ಸಾಂಗ್ ಆತರ ಎಲ್ಲಾದ್ರೆ ಊರಲ್ಲಿ ಇದ್ರೆ ಚಂದ ಎಲ್ಲ ಮುಗಿಸ್ಕೊಂಡು ಅಟ್ಲೀಸ್ಟ್ ಕೊನೆಗೆ ಊರ್ಗೆ ಹೋಯ್ತಿ ಅಂದ್ರೆ ಅದೇ ಚಂದ ಮತ್ತೆ ಆ ಟೈಮಲ್ಲಿ ಸಖತ್ ಮಜಾ ಕೊಡ್ತಿತ್ತು ಅದು ಆ ಸಾಂಗಲ್ ಇದ್ ಮಾಡೋದು ನೀವು ಹೊರಗಡೆ ಹೋಗಿ ಬೆಂಗಳೂರಲ್ಲಿ ಎರಡು ವರ್ಷ ಇದ್ದೇ ನಾನು ಅಲ್ಲೇನೆ ಎಲ್ಲ ಇತ್ತು ಬಟ್ ಯಾಕೋ ಅಷ್ಟು ಚೆನ್ನಾಗಿ ಕಂಫರ್ಟಬಲ್ ಫೀಲ್ ಬರಲ್ಲ ಅದಕ್ಕೆ ಇಲ್ಲೇ ನಿಯರ್ ಅಲ್ವಾ ಅಂದ್ರೆ ಈಗ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ ಬಟ್ ಏನಂದ್ರೆ ಬೆಂಗಳೂರಲ್ಲೇ ಉಳ್ಕಂತಿದ್ದೆ ಬಂದಿದ್ಕೆ ನೀವು ಸಿಕ್ಕಿದ್ರಿ ಏನೇನೋ ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು ನಿಜ ಅದ್ರಲ್ಲಿ ಏನು ವಾಸ ಇಲ್ಲ ಬಿಡಿ ಅಲ್ಲ ಹೋಗ್ತೀವಿ ಅಟ್ಲೀಸ್ಟ್ ಸಂಜೆ ಮನೆಗೆ ಹೋಗ್ತೀವ ನಿಶಾ ಯಾವ ನಿಶಾ ಗಟ್ಟಿ ಮೇರೆ ಸೀರಿಯಲ್ ಅಲ್ಲಿ ಹೀರೋಯಿನ್ ಇದ್ರಲ್ಲ ಶೂಟಿಂಗ್ ನಡೀತಿತ್ತು ನೋಡ್ದು ನಾವೆಲ್ಲ ಮನೇಲಿ ಕುತ್ಕೊಂಡು ನೋಡ್ಬೇಕಾದ್ರೆ ನೋಡೋದ್ ಬೇರೆ ತರ ಇರುತ್ತೆ ಇಲ್ಲಿ ನೋಡಿದಾಗ ನೋಡ್ತೀವಿ ನೀವು ಮಾತಾಡ್ತಾ ಇದ್ರೆ ಮಾತಾಡಿಸ್ತೀವಿ ಇಲ್ಲ ಶೂಟಿಂಗ್ ನಡೀತಿದ್ರೆ ನಮ್ಮ ಪಡನೂ ನೋಡ್ತೀವಿ ನಮ್ಮ ಪಡನ ಹೋಗ್ತೀವಿ ಈಗ ನೀವು ಇಲ್ಲಿ ನೋಡಿದ್ರೆ ನೋಡಿದೆ ನೀವು ಮಾತಾಡ್ಸಿದ್ಕೆ ಮಾತಾಡಿಸ್ತೋ ನಮ್ಗೇನು ನೋಡ್ದ ನಮ್ಮ ಪಡನ ಹೋಗ್ತೀವಿ ನೀವು ರೆಸ್ಪಾನ್ಸ್ ಮಾಡಿದ್ಕೆ ನಾವು ರೆಸ್ಪಾನ್ಸ್ ಮಾಡ್ತೀವಿ ಅಷ್ಟೇ ಈಗ ನಾವು ನೋಡಿರ್ತೀವಿ ವಿಡಿಯೋ ಎಲ್ಲಾನು ಅದೇ ಹೌದಲ್ವಾ ಅನ್ಕೋತೀವಿ ಇಲ್ಲ ತುಂಬಾ ಒಳ್ಳೇದದು ಈಗ ನಾವು ಈಗ ಅವ್ರದ ಕೆಲಸ ಅವ್ರು ಮಾಡ್ತಾರೆ ನಿಮ್ಗೂ ನೀವು ಹೊರಗಡೆ ಬಂದ್ಬಿಟ್ಟಿದೀರಿ ಅಂದ್ರೆ ನಾವೆಲ್ಲ ನಿಮ್ಗೆ ಹಿಂಸೆ ಮಾಡಕ್ಕೂ ಆಗಲ್ಲ ನಮ್ ಕೆಲಸ ಮೇಲೆ ನಾವು ಬಂದಿದೀವಿ ನಿಮ್ ಕೆಲಸ ಮೇಲೆ ನೀವು ಇದೀರಿ ನಿಮ್ನ ನೀವು ಮಾಡ್ಕೋತೀರಿ ಹೋಯ್ತೀವಿ ನಾವ್ ನೋಡಿದ್ರೆ ನೀವ್ ನೀವು ಕೊಡ್ತಾರ ಬಿಲ್ಡಪ್ ನೋಡಿದ್ರೆ ಡಿ ಬಾಸ್ ತರ ಫೀಲ್ ಆಗ್ತಾ ಇದೆ ನನಗೆ ನಾವು ಅಭಿಮಾನಿಗಳೇ ಅರೆ ಇದ್ರು ಕೂಡ ಅಭಿಮಾನಿ ಅಭಿಮಾನಿನೇ ಸರ್ ಅದೇನೇ ಆಗ್ಬೋದು ತಪ್ಪು ಸರಿ ಅದು ಬೇರೆ ಬೇಡ ಬಟ್ ಅಭಿಮಾನಿ ಇಲ್ಲ ಅನ್ನಕ್ಕಾಗುತ್ತಾ ಏನೋ ಆಗಿದೆ ಅನ್ನೋ ಕಾರಣಕ್ಕೆ ನೀವು ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿರೋದಕ್ಕೆ ನಮಗೂ ಇಲ್ಲಾದ್ರೆ ಇಷ್ಟು ಮಾತಾಡೋಕ್ಕಾಗುತ್ತೆ ಪಾಪ ನೀವು ಅಷ್ಟು ನಮ್ಮ ನೆಗ್ಲೆಕ್ಟ್ ಚೆನ್ನಾಗಿ ಮಾತಾಡ್ತಿದ್ದೀರಾ ಅದಕ್ಕೆ ನಾವು ಇಷ್ಟು ಮಾತಾಡ್ತಿದ್ದೀವಿ ಸ್ವಲ್ಪ ಒಳ್ಳೇದಾಗಲಿ ಒಟ್ಟಿನಲ್ಲಿ ಆ ಚೈನ್ ಕೊಡಲ್ವಾ ನನಗೆ ಹೆಂಗಾದ್ರೆ ಚೈನ್ ಕೊಟ್ಟರೆ ಮನೆಯಿಂದ ಓಡಿಸ್ತಾರೆ ಹೋಗಿ ನೋಡ್ಬೋದು ಆ ಚೈನ್ ಹೆಂಗಿದೆ ಅಂತ ನೋಡಿ ಸರ್ ನೋಡೋಕ್ಕೇನು ಎಷ್ಟು ಗ್ರಾಮ್ ಇದೆ ಹತ್ತು ಹತ್ತು ಗ್ರಾಮ್ ಇದೆ ಯಾವುದೋ ದೇವ್ರದ್ದು ಇದೆ ಗಣೇಶ ಏನು ಅನ್ಸುತ್ತೆ ನನಗೆ ಹಾಂ ಗಣೇಶ ಚೆನ್ನಾಗಿದೆ ಹುಷಾರು ನಮ್ಮಂಥವ್ರು ಇರ್ತಾರೆ ಅಯ್ಯಯ್ಯ ಸರ್ ಇವೆಲ್ಲ ನಿಮ್ಗೆ ಯಾವ ಲೆಕ್ಕ ಬನ್ನಿ ಸರ್ ಸುಮ್ಮನೆ ನಮ್ಮನ್ನೇ ಹಿಂಗೆ ಹೇಳ್ತೀರಾ ಅವೆಲ್ಲ ನಿಮ್ಗೆ ಯಾವ ಲೆಕ್ಕ ಅದಕ್ಕೆ ನಾನು ದಾರ ಹಾಕಿ ಓಡಿರ್ತಾರ ಥ್ಯಾಂಕ್ ಯು ನಿನ್ನ ಅಂಗಡಿಗೆ ಬಂದು ಖುಷಿ ಆಯಿತು ಇಷ್ಟು ಹೇಳಿ ಇವತ್ತಿನ ವ್ಲಾಗ್ ನಾನು ಮುಗಿಸ್ತಿದ್ದೀನಿ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕತೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ಬಿಸಿಲು ಮಳೆಗೆ ದರದಂತೆ ನಿನ್ನ ನೆರಳಲಿ ಸಲಹಿದೆ ಆ ಪ್ರೀತಿಯ ಮನ ಮರೆವುದೇ